हाय हलो नमस्ते फ्रेंड्स गुड मॉर्निंग ई वंदु वीडियो दल्ली ना निमगे DSLR निंद स्मार्टफोन गे याव रीति कनेक्ट माडोदु अन्नोदन्न ई वंदु वीडियो दल्ली तिळिसिकोडोके ई वंदु वीडियो माड्ता इद्दीनि अंद्रे नीवु बहळष्टु जनक्के तोंदरे आगिरुत्ते DSLR न होसतागि बै माडिर्तारे ಆದರೆ ಯಾವ ರೀತಿ ಸ್ಮಾರ್ಟ್ಫೋನ್ಗೆ ಅಂದರೆ ಬ್ಲೂಟೂತ್ ಅಥವಾ ವೈಫೈ ಮೂಲಕ ಯಾವ ರೀತಿ ಕನೆಕ್ಟ್ ಮಾಡ್ಕೋಬೇಕು ಅನ್ನೋದು ಭಾಳ ಪ್ರಾಬ್ಲಮ್ ಆಗುತ್ತೆ. ಗೊತ್ತಿದ್ದರೂ ಕೂಡ ಎರಡನೇ ಬಾರಿಗೆ ನ್ಯೂ ಡಿವೈಸ್ ತೊಗೊಂಡಾಗ ಅಥವಾ ಫ್ಯಾಕ್ಟ್ರಿ ಡಾಟಾ ರೀಸೆಟ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮರ್ತೋಗ್ಬಿಟ್ಟಿರುತ್ತೆ ಯಾವ ರೀತಿ ತಿರ್ಗಾ ಕನೆಕ್ಟ್ ಮಾಡಬೇಕು ಅಂತೇಳಿ. ಅದಕ್ಕೋಸ್ಕರ ನಾನು ಆ ಪ್ರಾಬ್ಲಮ್ನ ನಾನು ಕೂಡ ಫೇಸ್ ಮಾಡಿದ್ದೀನಿ. ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ತೊಗೊಂಡು ಕ್ಯಾನನ್ 200D ಮಾರ್ಕ್ 2 ಇದೆ. ಈ ಕ್ಯಾನನ್ 200D ಮಾರ್ಕ್ 2 ಇರೋರು ಸೇಮ್ ಈ ವಿಡಿಯೋ ನೋಡಿದರೆ ಪ್ರಾಬ್ಲಮ್ ಇರಲ್ಲ ಅಂತ ಹೇಳ್ತೀನಿ. ಈಗ ನಾನು ಹೇಳಿಕೊಡುವಂಥ ಸೆಟ್ಟಿಂಗ್ ಏನಿದೆ ಆಲ್ಮೋಸ್ಟ್ ಎಲ್ಲ DSLR ಟು ಸ್ಮಾರ್ಟ್ಫೋನ್ಗೆ ಕನೆಕ್ಟ್ ಮಾಡ್ಬೋದಾದಂಥ ಪದ್ಧತಿ ಅಂತ ಹೇಳ್ಬೋದು. ಸೇಮ್ ಇದೇ ರೂಲ್ಸ್ನ ಫಾಲೋ ಮಾಡಿದರೆ ನೀವು ಕನೆಕ್ಟ್ ಮಾಡ್ಬೋದು ಅಂತ ಹೇಳ್ತೀನಿ. ನೋಡೋಣ ಬನ್ನಿ ಫ್ರೆಂಡ್ಸ್. ನಿಮಗೆ ಕ್ಯಾಮ್ರಾ ಈ ರೀತಿಯಾಗಿ ನೋಡಲಿಕ್ಕೆ ಸಿಗ್ತದೆ, ನೋಡ್ಬೋದು ನೀವು. ನಂತರ ಕ್ಯಾಮ್ರಾ ಆಫ್ನಲ್ಲಿದ್ದರೆ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈ ರೀತಿಯಾಗಿ ಇಂಟರ್ಫೇಸ್ ನೋಡಲಿಕ್ಕೆ ಸಿಗ್ತದೆ. ಸ್ಕ್ರೀನ್ನಲ್ಲಿ ನಿಮಗೆ ಮೆನು ಬಟನ್ ಕಾಣುತ್ತೆ, ಈ ಮೆನು ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತೀನಿ. ಮೆನು ಬಟನ್ನ ಪ್ರೆಸ್ ಮಾಡಿದಾಗ ತಿರ್ಗಾ ಈ ರೀತಿಯಾಗಿ ಇಂಟರ್ಫೇಸ್ ನೋಡಲಿಕ್ಕೆ ಸಿಗ್ತದೆ. ನೀವು ನಿಮ್ಮ ಸ್ಮಾರ್ಟ್ಫೋನ್ಗೆ ಕನೆಕ್ಟ್ ಮಾಡಬೇಕು ಅಂತ ಹೇಳಿದರೆ ಇಲ್ಲಿ ಕಾಣ್ತಿರುವಂಥ ಈ ವೈಫೈ ಸಿಗ್ನಲ್ ಏನು ಕಾಣ್ತಿದೆಯಲ್ಲ ಅದಕ್ಕೆ ನೀವು ಡೈರೆಕ್ಟ್ ನಿಮ್ಮ ಟಚ್ ಸ್ಕ್ರೀನ್ ಇದ್ದರೆ ಓಕೆ ಅನ್ನೋದು ಕ್ಲಿಕ್ ಮಾಡ್ಬೋದು, ಇಲ್ಲ ಅಂತ ಹೇಳಿದರೆ ಈ ಕಡೆ ಕಾಣುತ್ತಲ್ಲ ಕ್ಯೂ ಸೆಟ್ ಬಟನ್ ಅದನ್ನು ಕೂಡ ಓಕೆ ಮಾಡ್ಬೋದು ನೀವು. ನಾನೀಗ ಏನು ಮಾಡ್ತೀನಿ ಅಂತ ಹೇಳಿದರೆ ಆಲ್ರೆಡಿ ನಾನು ಪೋಕೋ X2 ಸ್ಮಾರ್ಟ್ಫೋನ್ಗೆ ನನ್ನ ವೈಫೈ ಸೆಟ್ಟಿಂಗನ್ನು DSLRಗೆ ಕನೆಕ್ಟ್ ಮಾಡಿಟ್ಟಿದ್ದೆ. ಅದನ್ನು ಡಿಲೀಟ್ ಮಾಡಿ ತಿರ್ಗಾ ಫ್ರೆಶ್ ಆಗಿ ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಕನೆಕ್ಟ್ ಮಾಡೋದು ಅಂಥೇಳಿ. ಇದರಿಂದ ಏನು ಅನುಕೂಲ ಆಗುತ್ತೆ ಅಂತ ಹೇಳಿದರೆ ನಿಮಗೆ ಯಾವ ರೀತಿ ಡಿಲೀಟ್ ಮಾಡಿ ಫ್ರೆಶ್ ನಿಮ್ಮ ಸ್ಮಾರ್ಟ್ಫೋನ್ಗೆ ಇನ್ನೂ ಒಂದು ಸ್ಮಾರ್ಟ್ಫೋನನ್ನ ಬೈ ಮಾಡಿದರೆ ಆ ಫೋನನ್ನು ಆ ಸ್ಮಾರ್ಟ್ಫೋನ್ಗೆ ಯಾವ ರೀತಿ ಕನೆಕ್ಟ್ ಮಾಡೋದು ಅನ್ನೋದು ಕೂಡ ಗೊತ್ತಾಗುತ್ತೆ. ಹಾಗೆಯೇ ಡಿಲೀಟ್ ಮಾಡೋದು ಯಾವ ರೀತಿ ಅನ್ನೋದು ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತೀನಿ. ನೋಡ್ತಿರ್ಬೋದು ಈ ರೀತಿಯಾಗಿ ಇಂಟರ್ಫೇಸ್ ಕಾಣುತ್ತೆ. ಅದಕ್ಕೋಸ್ಕರ ವೈಫೈ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು ನೀವು. ಇಲ್ಲಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ M52 ಒಂದು ಸ್ಮಾರ್ಟ್ಫೋನ್ಗೆ ಕನೆಕ್ಟ್ ಆಗಿದೆ, ಪೋಕೋ X2 ಕನೆಕ್ಟ್ ಆಗಿದೆ. ನಾನೀಗ ಪೋಕೋ X2 ಡಿಲೀಟ್ ಮಾಡ್ತೀನಿ ಈ ಒಂದು ಕನೆಕ್ಟ್ ಆಗಿರುವಂಥ ಇದನ್ನು. ತಿರ್ಗಾ ತೋರಿಸ್ಕೊಡ್ತೀನಿ ನಾನು, ನೋಡ್ಬೋದು ನೀವು ಈ ರೀತಿಯಾಗಿ ಇಂಟರ್ಫೇಸ್ ನೋಡಲಿಕ್ಕೆ ಸಿಗ್ತದೆ. ಈಗ ಏನು ಮಾಡಿ ಅಂತ ಹೇಳಿದರೆ ಈ ಕಡೆ ರೈಟ್ ಸೈಡ್ ಯಾರೋ ಬಟನ್ ಕಾಣುತ್ತಲ್ಲ ಅದನ್ನು ಕ್ಲಿಕ್ ಮಾಡಿ ಈ ರೀತಿಯಾಗಿ ತಿರ್ಗಾ ಇಂಟರ್ಫೇಸ್ ನೋಡಲಿಕ್ಕೆ ಸಿಗ್ತದೆ ನಿಮಗೆ. ನಂತರ ಏನಾಗುತ್ತೆ ಅಂತ ಹೇಳಿದರೆ ಸ್ಮಾರ್ಟ್ಫೋನ್ ಕನೆಕ್ಟ್ ಇರುತ್ತದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ. M51 ಕನೆಕ್ಟ್ ಆಗಿದೆ, ಪೋಕೋ X2 ಕನೆಕ್ಟ್ ಆಗಿದೆ. ಈ ರೀತಿಯಾಗಿ ತಿರ್ಗಾ ಇಂಟರ್ಫೇಸ್ ಕಾಣುತ್ತೆ, M51 ಪೋಕೋ X2 ಕನೆಕ್ಟ್ ಆಗಿದೆ. ನಂತರ ನೀವು ಸ್ಕ್ರೋಲ್ನ ಮೇಲ್ಗಡೆ ತಗೊಂಡೋಗಿ ಎಡಿಟ್ ಎಡಿಟ್ ಮತ್ತು ಡಿಲೀಟ್ ಡಿವೈಸ್ ಅಂತೇಳಿ ಆಪ್ಷನ್ ಸಿಗುತ್ತೆ. ಅದರ ಮೇಲೆ ಕರ್ಸರ್ನ ತಗೊಂಡೋಗಿ ಕ್ಲಿಕ್ ಮಾಡಿ ಇಲ್ಲಿ ಎರಡು ಸ್ಮಾರ್ಟ್ಫೋನ್ಗೆ ಕನೆಕ್ಟ್ ಆಗಿದೆ ಈ ಒಂದು DSLR. ಪೋಕೋ X2 ಡಿಲೀಟ್ ಮಾಡೋಣ. ಈಗ ನೋಡ್ಬೋದು ಡಿಲೀಟ್ ಕನೆಕ್ಷನ್ ಇನ್ಫಾರ್ಮೇಷನ್ ಅಂತೇಳಿದೆ. ಅದರ ಮೇಲೆ ಸ್ಕ್ರೋಲ್ ಡೌನ್ ಮಾಡಿ ಕ್ಲಿಕ್ ಮಾಡಿ ಓಕೆ ಅಂತ ಕ್ಯಾನ್ಸಲ್ ಓಕೆ ಅಂತ ಕೇಳುತ್ತೆ, ಓಕೆ ಅಂತ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ. M51 ಅಷ್ಟೇ ಉಳ್ಕೊಂತ. ಈಗ ಅದಕ್ಕೋಸ್ಕರ ತಿರ್ಗಾ ನೀವು ವಾಪಸ್ ಬರಬೇಕು ಅಂತ ಹೇಳಿದರೆ ಎಲ್ಲದಕ್ಕೂ ಮೆನು ಬಟನ್ ಇದೆ. ಇಲ್ಲಿ ಮೆನು ಬಟನ್ನೇ ನಿಮಗೆ ಬ್ಯಾಕ್ ಸೈಡ್ ಬಟನ್ ಅಂತ ಹೇಳ್ಬೋದು ಈ ಒಂದು ಸೆಟ್ಟಿಂಗ್ಸ್ನಲ್ಲಿ. ನೀವು ಕ್ಯಾಮ್ರಾ DSLRನಲ್ಲಿ ತಿರ್ಗಾ ಬ್ಯಾಕ್ ಬನ್ನಿ, ಮೇನ್ ಇಂಟರ್ಫೇಸ್ಗೆ ಬರ್ತಾನೆ ನಾನು. ಇದರಿಂದ ಕ್ಲೀನಾಗಿ ನಿಮಗೆ ಈಗ ಯಾವ ರೀತಿ ಫ್ರೆಶ್ ಆಗಿ ಕನೆಕ್ಟ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಯಾವುದೇ ಮೊಬೈಲ್ ಆಗಿರ್ಬೋದು, ಕೆನಾನ್ ಆಗಿರ್ಬೋದು, ನಿಕಾನ್ ಆಗಿರ್ಬೋದು, ಸೇಮ್ ಸೆಟ್ಟಿಂಗ್ಸ್ ನಿಮಗೆ ನೋಡಲಿಕ್ಕೆ ಸಿಗ್ತದೆ ಅಂತ ಹೇಳ್ತೀನಿ. ತಿರ್ಗಾ ಓಕೆ ಮಾಡಿ, ವೈಫೈ ಬ್ಲೂಟೂತ್ ಇದೆಯಲ್ಲ ಕನೆಕ್ಷನ್ ಅದಕ್ಕೆ ಓಕೆ ಮಾಡಿ. ನಂತರ ಇಲ್ಲಿ ಯಾರೋ ಬಟನ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಈ ಕಡೆ ರೈಟ್ ಸೈಡ್ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ. ನಂತರ ಸ್ಮಾರ್ಟ್ಫೋನ್ ಕನೆಕ್ಟ್ ಬರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ತಿರ್ಗಾ ನಿಮಗೆ ಆ್ಯಡ್ ಡಿವೈಸ್ ಟು ಕನೆಕ್ಟ್ ಅಂತೇಳಿ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಆಲ್ರೆಡಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ M51 ಸ್ಮಾರ್ಟ್ಫೋನ್ಗೆ ಕನೆಕ್ಟ್ ಆಗಿದೆ, ಬೇಡ ನೀವು. ನಾನೀಗ ಫ್ರೆಶ್ ಡಿವೈಸ್ನ ಕನೆಕ್ಟ್ ಮಾಡ್ತಾ ಇದ್ದೀನಿ. ಆ್ಯಡ್ ಎ ಡಿವೈಸ್ ಟು ಕನೆಕ್ಟ್, ಇಲ್ಲಿ ಡೂ ನಾಟ್ ಡಿಸ್ಪ್ಲೇ ಅಂತೇಳಿ ಸಿಗುತ್ತೆ, ಆ್ಯಂಡ್ರಾಯ್ಡ್ ಅಂತ ಸಿಗುತ್ತೆ, iOS ಅಂತ ಸಿಗುತ್ತೆ. ನಿಮ್ದೇನಾದರೂ ಮ್ಯಾಕ್ ಅಥವಾ iPhone ಆಗಿದ್ದರೆ iOS ಗೆ ಕನೆಕ್ಟ್ ಮಾಡಿ, ಆ್ಯಂಡ್ರಾಯ್ಡ್ ಅಂತೇಳಿ ಅದಕ್ಕೂ
ಕನೆಕ್ಟ್ ಮಾಡಿದರೂ ಪರವಾಗಿಲ್ಲ, ಡೋ ನಾಟ್ ಡಿಸ್ಪ್ಲೇಗೂ ಕನೆಕ್ಟ್ ಮಾಡಿದರೂ ಪರವಾಗಿಲ್ಲ, ನಾನು ಕ್ಲಿಕ್ ಮಾಡ್ಬೋದು. ನಾನಿಲ್ಲಿ ಆ್ಯಂಡ್ರಾಯ್ಡ್ಗೆ ಓಕೆ ಮಾಡ್ತೀನಿ. ಈ ರೀತಿಯಾಗಿ ನೋಡಲಿಕ್ಕೆ ಸಿಗ್ತದೆ. ಓಕೆ ಅಂಥೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಪೇರ್ ವಯಾ ಬ್ಲೂಟೂತ್ಗೆ ಕನೆಕ್ಟ್ ಮಾಡಬೇಕಾ ವೈಫೈಗೆ ಕನೆಕ್ಟ್ ಮಾಡಬೇಕಾ ಅಂತ ಆಪ್ಷನ್ ಸಿಗುತ್ತೆ. ವೈಫೈ ಅಂತೇಳಿ ಮಾಡಿ ನಿಮ್ಮ ಕೆಲಸ ಹಗುರಾಗುತ್ತೆ ಇನ್ನೂ ಸ್ವಲ್ಪ. ಅದಕ್ಕೋಸ್ಕರ ನೀವು ವೈಫೈನ ಕನೆಕ್ಟು ವೈಫೈ ಕನೆಕ್ಟ್ ಮಾಡಿ ಓಕೆ ಅಂಥೇಳಿ ಕ್ಲಿಕ್ ಮಾಡಿ. ಇಲ್ಲಿ ಸರ್ಚಿಂಗ್ ಬರ್ತದೆ. ಈ ಆಪ್ಷನ್ ಬಂದಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ಸ್ಮಾರ್ಟ್ಫೋನಿನ ವೈಫೈಯನ್ನು ಆನ್ ಮಾಡಿ ಸರ್ಚಿಗೆ ಕೊಡಿ ಅಂತ ಹೇಳ್ತೀನಿ. ವೈಫೈ ಆನ್ ಇದೆ ನೋಡ್ಬೋದು ನೀವು. ಆಲ್ರೆಡಿ ಕನೆಕ್ಟ್ ಆಗಿದೆ ಇಲ್ಲಿ ನೋಡ್ಬೋದು ನೀವು. ಕೆನಾನ್ ಈ ರೀತಿಯಾಗಿ ಒಂದು ಆಪ್ಷನ್ ನೋಡಲಿಕ್ಕೆ ಸಿಗ್ತದೆ. ಅದರ ಮೇಲೆ ಟ್ಯಾಪ್ ಮಾಡಿ ಡಿಫ್ರೆಂಟ್ ಆಫ್ ಸ್ಮಾರ್ಟ್ಫೋನ್ಗೆ ಆಪ್ಷನ್ ಅಂತ ಹೇಳ್ತೀನಿ. ಡಿಫ್ರೆಂಟ್ ಆಗಿರುತ್ತೆ ಸ್ಮಾರ್ಟ್ಫೋನ್ಗೆ ಸಂಬಂಧಪಟ್ಟಂತೆ ಅಂತ ಹೇಳ್ತೀನಿ. ಇಲ್ಲಿ ಈ ರೀತಿಯಾಗಿ ಇಂಟರ್ಫೇಸ್ ನೋಡಲಿಕ್ಕೆ ಸಿಗ್ತದೆ. ಅದಕ್ಕೆ ಕನೆಕ್ಟ್ ಮಾಡಿ. ಇಲ್ಲಿ ಪಾಸ್ವರ್ಡ್ ಅಂಥೇಳಿ ಕೇಳುತ್ತೆ. ಅದರ ಮೇಲೆ ಟ್ಯಾಪ್ ಮಾಡಿದಾಗ ಮೊದಲೇ ಬಾರಿ ನೀವು ಕನೆಕ್ಟ್ ಮಾಡಿದಾಗ ಇಲ್ಲಿ ಕಾಣುವಂಥ ಸ್ಮಾರ್ಟ್ಫೋನಿನ ಇಲ್ಲಿ ಕಾಣುವಂಥ ಪಾಸ್ವರ್ಡನ್ನು ಇದರಲ್ಲಿ ಆ್ಯಡ್ ಮಾಡಬೇಕು. ನಾನೀಗ ಆ್ಯಡ್ ಮಾಡ್ತೀನಿ 9354792 4. ಆ ಪಾಸ್ವರ್ಡ್ ಕರೆಕ್ಟಾಗಿದ್ದಾಗ ನೋಡ್ಬೋದು, ನೀವೇ ನೋಡ್ತಿರ್ತೀರ ಸ್ಕ್ರೀನ್ನಲ್ಲಿ ಕನೆಕ್ಟ್ ಅಂಥೇಳಿ ಆಟೋಮೆಟಿಕ್ಕಾಗಿ ಸಿಗುತ್ತೆ. ಕನೆಕ್ಟ್ ಮಾಡಿ ಅಂತ ಹೇಳ್ತೀನಿ. ಕನೆಕ್ಟ್ ಮಾಡಿದಾಗ ಈ ರೀತಿಯಾಗಿ ಬ್ಲೂಯಿಶ್ ಆಗಿ ಕಾಣ್ತದೆ. ಇದರ ಅರ್ಥ ಓಕೆ ಆಗಿದೆ ಅಂತ ಹೇಳಿ ಕನೆಕ್ಟ್ ಆಗಿದೆ ನಿಮ್ಮ ಒಂದು ಸ್ಮಾರ್ಟ್ಫೋನ್ DSLRಿಂದ ಸ್ಮಾರ್ಟ್ಫೋನ್ಗೆ. ಈ ರೀತಿಯಾಗಿ ಕಾಣ್ತದೆ. ಯೂಸ್ ಅ ಮೊಬೈಲ್ ಡಾಟಾ ಏನು ಮಾಡಬೇಕು ಅಂತ ಕೀಪ್ ವೈಫೈ ಕನೆಕ್ಟ್ ಆಗೇ ಇರಲಿ ಅಂತೇಳಿ ನಾನು ಕೀಪ್ ವೈಫೈ ಹೊಡಿತೀನಿ. ನಂತರ ಇದೆಲ್ಲ ಮುಗಿದ ಮೇಲೆ ನಿಮಗೆ ನೆಕ್ಸ್ಟ್ ಇದೆಲ್ಲ ಮುಗಿದ ಮೇಲೆ ಪ್ಲೇಸ್ಟೋರ್ನಲ್ಲಿ ನೀವು ಕೆನಾನ್ ಆ್ಯಪ್ ಬರ್ತದೆ. ನಾನು ಆಲ್ರೆಡಿ ಮಾಡಿದ್ದೀನಿ, ಸಾರಿ. ಕೆನಾನ್ ಆ್ಯಪ್ ಬರ್ತದೆ. ಕೆನಾನ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಿಮಗೆ ಡೈರೆಕ್ಟಾಗಿ ತೋರಿಸೋದಕ್ಕೆ ವೈಫೈನ ಕನೆಕ್ಟ್ ಮಾಡಬೇಕಾಗುತ್ತೆ, ಡಿಸ್ಕನೆಕ್ಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಬೇಡ, ಆಲ್ರೆಡಿ ನಿಮಗೆ ತೋರಿಸ್ತೇನೆ. ಭಾಳ ಈಸಿ ಆದಂಥ ಆ್ಯಪ್ ಅಂತಾರು ನೋಡ್ಬೋದು ನೀವು. ಇಲ್ಲಿ ಕೆನಾನ್ ಆ್ಯಪ್ ಬರುತ್ತೆ. ಕೆನಾನ್ ಆ್ಯಪ್ ಡೌನ್ಲೋಡ್ ಮಾಡಿಟ್ಕೊಳ್ಳಿ. ಕೆನಾನ್ ಆ್ಯಪ್ನ ಡೌನ್ಲೋಡ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತ ಹೇಳಿದರೆ ಈ ರೀತಿಯಾಗಿ ಮೊದಲಿಗೆ ಇಂಟರ್ಫೇಸ್ ನೋಡಲಿಕ್ಕೆ ಸಿಗ್ತದೆ ನಿಮಗೆ. ಕೆನಾನ್ EOS 200D Mark II ಆಪ್ಷನ್ ನೋಡಲಿಕ್ಕೆ ಸಿಗ್ತದೆ, ನೋಡ್ತಿರ್ಬೋದು ನೀವು ಇಲ್ಲಿ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ಅದರ ಮೇಲೆ ಟ್ಯಾಪ್ ಮಾಡಿದ ತಕ್ಷಣ ನೋಡ್ತಿರ್ಬೋದು ನೀವು ಇಲ್ಲಿ ಓಕೆ ಆಲ್ ಇಮೇಜಸ್ ವಿಲ್ ಬಿ ಕನೆಕ್ಟ್ ಆಗಿದೆ ಅಂತೇಳಿ ಪೋಕೋ ನೋಡ್ಬೋದು ನೀವು ಇಲ್ಲಿ. ಕನೆಕ್ಟ್ ಟು ದಿಸ್ ಸ್ಮಾರ್ಟ್ಫೋನ್ ಪೋಕೋ ಎಕ್ಸ್ಟ್ರು ಅಂತ ಕೇಳ್ತಾ ಇದೆ. ಇದಕ್ಕೆ ಕನೆಕ್ಟ್ ಮಾಡ್ಬೋದಾ ಅಂತ ಹೇಳಿ ಓಕೆ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು ನೀವು ಕನೆಕ್ಟ್ ಆಯಿತು. ಈಗ ಇದಿಷ್ಟು ಕೂಡ ಒಂದು DSLRಿಂದ ಸ್ಮಾರ್ಟ್ಫೋನ್ಗೆ. ಈಗ ಓಕೆನ ಮೇಲೆ ಕ್ಲಿಕ್ ಮಾಡಿ DSLRಿಂದ ಸ್ಮಾರ್ಟ್ಫೋನ್ಗೆ ಕನೆಕ್ಟ್ ಮಾಡುವ ಪರಿ ನೋಡ್ತಿರ್ಬೋದು ಎಲ್ಲವೂ ಕೂಡ ಆ್ಯಕ್ಟಿವ್ ಆಗಿದೆ ಇಲ್ಲಿ, ಎಲ್ಲ ವೈಟಿಶ್ ಆಗಿ. ಈಗ ಇಲ್ಲಿ ಇಮೇಜಸ್ ಆನ್ ಕ್ಯಾಮ್ರಾ ಅಂತ ಬರುತ್ತಲ್ಲ ಅದರ ಮೇಲೆ ಟ್ಯಾಪ್ ಮಾಡಿದಾಗ ನೋಡ್ಬೋದು ನಾನು ಆಲ್ರೆಡಿ DSLRನಲ್ಲಿ ಶೂಟ್ ಮಾಡಿದಂಥ ಎಲ್ಲ ಇಮೇಜಸ್ಗಳು ವಿಡಿಯೋಗಳು ಈ ರೀತಿಯಾಗಿ ಕನೆಕ್ಟ್ ಆಗಿದೆ. ಫಾರ್ ಎಕ್ಸಾಂಪಲ್ ನಿಮಗೆ ಈ ಒಂದು ಇಮೇಜಸ್ನ ಡೌನ್ಲೋಡ್ ಮಾಡಿ ತೋರಿಸ್ತೀನಿ. ಇಲ್ಲಿ ಡೌನ್ಲೋಡ್ ಇಮೇಜಸ್ ಇರ್ತದಲ್ಲ ಇಂಪೋರ್ಟ್, ಅದರ ಮೇಲೆ ಕ್ಲಿಕ್ ಮಾಡಿ ಒರಿಜಿನಲ್ನ ರಿಡ್ಯೂಸ್ ಮಾಡ್ಬೇಕಾ ನಿಮ್ಮ ಇಮೇಜಸ್ನ ಅಂತ ಕೇಳುತ್ತೆ. ಒರಿಜಿನಲ್ಲೇ ಅಂಥೇಳಿ ಓಕೆ ಮೇಲೆ ಕ್ಲಿಕ್ ಮಾಡಿ ನೋಡ್ತಿರ್ಬೋದು ನೀವು ಡೌನ್ಲೋಡ್ ಆಯಿತು, ಆಲ್ರೆಡಿ ಡೌನ್ಲೋಡ್ ಆಯಿತು ಅಂತ ಹೇಳ್ತೀನಿ. ಈ ರೀತಿಯಾಗಿ ನಿಮ್ಮ ಕೆನಾನ್ ಅಥವಾ ನಿಕಾನ್ ಅಥವಾ ಯಾವುದೇ DSLRನಿಂದ ಸ್ಮಾರ್ಟ್ಫೋನ್ಗೆ ಕನೆಕ್ಟ್ ಮಾಡುವ ಒಂದು ಸಿಸ್ಟಮ್ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇದರಿಂದ ಸ್ವಲ್ಪ ಏನಾದರೂ ಉಪಯೋಗ ಆದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ, ಹಾಗೆಯೇ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಂದೇ ಮಾತರಂ.